ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮಿಸ್ಟ್ರೀಸ್ ಫಾರ್ ಯು ಕನ್ನಡ. ಕೆಲವು ಲಕ್ಷ ವರ್ಷಗಳ ಹಿಂದೆ ಭೂಮಿಯಲ್ಲಿರುವ ಭೂಭಾಗವೆಲ್ಲ ಒಂದು ಖಂಡವಾಗಿ ಇತ್ತು. ಇದನ್ನು ಪ್ಯಾಂಜಿಯಾ ಅಂತ ಕರೀತಾರೆ. ಆನಂತರ ಟೆಕ್ಟಾನಿಕ್ ಪ್ಲೇಟ್ಸ್ ಕದಲಿಕೆಯ ಕಾರಣದಿಂದ ಒಂದು ಭಾಗದಲ್ಲಿದ್ದ ಭೂಭಾಗವೆಲ್ಲ ಮೂವ್ ಆಗಿ ಈಗಿರುವ ಪ್ರಪಂಚವಾಗಿ ಬದಲಾಗಿದೆ. ಈಗ ಇದೇ ಹೆಸರಿನಿಂದ ಪ್ರಪಂಚದಲ್ಲೇ ಅತಿದೊಡ್ಡ ನೌಕೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಇದರ ನಿರ್ಮಾಣ ಪೂರ್ತಿಯಾದರೆ ಇದು ಪ್ರಪಂಚದಲ್ಲೇ ಅತಿದೊಡ್ಡ ನೌಕೆ ಅಥವಾ ಸಮುದ್ರದಲ್ಲಿ ತೇಲುವ ಸ್ಮಾರ್ಟ್ ಸಿಟಿಯಾಗುತ್ತೆ. ನೀರಿನ ಮೇಲೆ ಮೊಟ್ಟ ಮೊದಲನೇ ಬಾರಿ ಈ ಬಾರಿ ನಿರ್ಮಾಣವನ್ನು ಮಾಡ್ತಿದ್ದಾರೆ. ಈ ಬಾರಿ ತೇಲುವ ನಗರವನ್ನು ನಿರ್ಮಿಸಲು $8 billion, ನಮ್ಮ ಕರೆನ್ಸಿಯಲ್ಲಿ ಸುಮಾರು 65,000 crore rupees ವೆಚ್ಚವಾಗುತ್ತೆ. ಇಟಲಿಗೆ ಸೇರಿದ ಲೆಜಾರಿನ್ ಡಿಸೈನ್ ಸ್ಟುಡಿಯೋ ಈ ಡಿಸೈನನ್ನು ಮಾಡಿದೆ. ಪ್ಯಾಂಜಿಯೋಸ್ ನೌಕೆಯನ್ನು ನಿರ್ಮಿಸಲು ಸೌದಿ ಅರೇಬಿಯಾ ಮುಂದೆ ಬಂದಿದೆ ಅಂತ ನ್ಯೂಸ್ ಕೂಡ ಬರ್ತಿದೆ. ಇಂತಹ ಭಾರಿ ನಿರ್ಮಾಣಗಳನ್ನು ಮತ್ತು ಲಕ್ಸುರಿಯಾದಂತಹ ನಿರ್ಮಾಣಗಳನ್ನು ಸೌದಿ ಅರೇಬಿಯಾನೇ ಮಾಡುತ್ತೆ. ಏಕೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರುವ ರೀತಿ ಪ್ರಪಂಚವನ್ನು ಆಕರ್ಷಿಸಲು ಸೌದಿ ಅರೇಬಿಯಾ ತುಂಬ ಕೆಲಸಗಳನ್ನು ಮಾಡ್ತಿದೆ. ಅದರಲ್ಲಿ ಇದು ಕೂಡ ಒಂದು. ಈ ಪ್ಯಾಂಜಿಯೋಸ್ನಲ್ಲಿ ಇರುವ ಪ್ರತಿ ನಿರ್ಮಾಣ ಕೂಡ ತುಂಬ ವಿಶೇಷವಾಗಿ ಇರುತ್ತೆ. ಸುಮಾರು 2,000 feet ಅಗಲ, 1,800 feet ಉದ್ದ ಇರೋ ಈ ನೌಕೆ ಆಮೆ ರೂಪದಲ್ಲಿ ಇರುತ್ತೆ. ಇದರಲ್ಲಿ ಹೋಟೆಲ್ಸ್, ಶಾಪಿಂಗ್ ಮಾಲ್, ಹಾಸ್ಪಿಟಲ್, ವಾಟರ್ ಪಾರ್ಕ್, ಅಮ್ಯೂಸ್ಮೆಂಟ್ ಪಾರ್ಕ್ ಈ ರೀತಿ ಎಲ್ಲವೂ ಇರುತ್ತೆ. ಅದೇ ರೀತಿ ಈ ನೌಕೆಯ ಮೇಲ್ಭಾಗದಲ್ಲಿ ಹೆಲಿಕ್ಯಾಪ್ಟರ್ಸ್, ಏರೋಪ್ಲೇನ್ ಲ್ಯಾಂಡ್ ಆಗಲು ರನ್ವೇ ಕೂಡ ಇರುತ್ತೆ. ನೌಕೆಯ ಕೆಳಗೆ ಮಧ್ಯಭಾಗದಲ್ಲಿ ಒಂದು ಕಾಲುವೆ ಕೂಡ ಇರುತ್ತೆ. ಈ ಕಾಲುವೆ ಸಹಾಯದಿಂದ ಬೇರೆ ನೌಕೆಗಳು ಒಳಗೆ ಬರುತ್ತೆ. ಈ ಕಾಲುವೆಯೇ ಈ ಶಿಪ್ಗೆ ಹೋಗಲು ಮತ್ತು ಬರಲು ಇರುವ ಅತಿದೊಡ್ಡ ಪೋರ್ಟ್. ಅದೇ ರೀತಿ ಈ ನೌಕೆಯಲ್ಲಿ 60,000 people ಜೀವಿಸಲು ಬೇಕಾದ ಸಕಲ ಸೌಕರ್ಯಗಳು ಇರುವ ಮನೆಗಳು, ಅಪಾರ್ಟ್ಮೆಂಟ್ಗಳು ಇರುತ್ತೆ. ಈ ನೌಕೆಯ ರೆಕ್ಕೆಗಳ ಭಾಗದಲ್ಲಿ 19 luxury villas, 64 apartments ಇರುತ್ತೆ. ಕಮ್ಮಿ ತೂಕ, ಭಾರಿ ಶಕ್ತಿಯಿಂದ ಕೆಲಸ ಮಾಡುವ 9 HTS ಇಂಜಿನ್ಗಳು, ಅದೇ ರೀತಿ ಅವುಗಳಲ್ಲಿ 16,800 horsepower ಇರೋ ವಿದ್ಯುತ್ ಮೋಟಾರ್ಗಳು ಇರುತ್ತೆ. ಇದರಲ್ಲಿ ವಿಶೇಷ ಏನು ಅಂದರೆ ಇದಕ್ಕೆ ಬೇಕಾದ ವಿದ್ಯುತ್ತನ್ನು ಆ ನೌಕೆಯಲ್ಲೇ ಉತ್ಪತ್ತಿ ಮಾಡ್ತಾರೆ. ಇದು ಗಂಟೆಗೆ ಸುಮಾರು 9.2 kilometers ವೇಗದಲ್ಲಿ ಪ್ರಯಾಣಿಸುತ್ತೆ. ಇದು ಪ್ರಯಾಣಿಸುವಾಗ ಇದಕ್ಕೆ ಇರುವ ಉದ್ದವಾದ ರೆಕ್ಕೆಗಳು ಸಮುದ್ರದಿಂದ ಬರುವ ಅಲೆಗಳ ತರಂಗಗಳಿಂದ ವಿದ್ಯುತ್ತನ್ನು ಉತ್ಪಾದಿಸುತ್ತೆ. ಅದೇ ರೀತಿ ನೌಕೆ ಮೇಲೆ ಸೋಲಾರ್ ಪ್ಯಾನೆಲ್ಸನ್ನು ಫಿಟ್ ಮಾಡಿ ಅದರಿಂದ ಕೂಡ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಈ ರೀತಿ ಇದನ್ನು ಪೂರ್ತಿಯಾಗಿ ಎಕೋ ಫ್ರೆಂಡ್ಲಿಯಾಗಿ ತಯಾರಿಸಲು ಸೌದಿ ಅರೇಬಿಯಾ ಪ್ಲ್ಯಾನ್ ಮಾಡಿದೆ. ಪ್ರಪಂಚದಲ್ಲಿ ಇರುವ ಬೇರೆ ನೌಕೆಗಳ ಜೊತೆ ಹೋಲಿಸಿದರೆ ಇದರ ಡಿಸೈನ್ ಪೂರ್ತಿಯಾಗಿ ವಿಭಿನ್ನವಾಗಿ ಇರುತ್ತೆ. ನೌಕೆ ಒಳಗೆ ಮಧ್ಯಭಾಗದಲ್ಲಿ 30 meters ಪ್ರದೇಶ ಪೂರ್ತಿ ಖಾಲಿಯಾಗಿ ಇರುತ್ತೆ. ಆದರೆ ಇದೆಲ್ಲ ಕೇವಲ ಡಿಸೈನ್ ಮಾತ್ರ. ಒಂದು ವೇಳೆ ಗ್ರಾಫಿಕ್ಸ್ನಲ್ಲಿ ಇರುವ ಈ ಪ್ರಾಜೆಕ್ಟನ್ನು ಪೂರ್ತಿಯಾಗಿ ನಿರ್ಮಾಣ ಮಾಡಬೇಕು ಅಂದರೆ ಸುಮಾರು 20 years ಸಮಯ ಹಿಡಿಸುತ್ತೆ. ಈ ಪ್ರಾಜೆಕ್ಟನ್ನು 2033 ಪ್ರಾರಂಭಿಸಲು ಸೌದಿ ಅರೇಬಿಯಾ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಸೌದಿ ಅರೇಬಿಯಾದಲ್ಲಿರುವ ಕಿಂಗ್ ಅಬ್ದುಲ್ಲಾ ಪೋರ್ಟ್ನಲ್ಲಿ ಈ ನೌಕೆಯನ್ನು ನಿರ್ಮಿಸಲು ಪ್ಲ್ಯಾನ್ ಮಾಡ್ತಿದ್ದಾರೆ. ಆ ಪೋರ್ಟ್ ಹತ್ತಿರ ಸುಮಾರು 1 square kilometers ನೆಲವನ್ನು ಆಳವಾಗಿ ಅಗೆದು ಅದರಲ್ಲಿ ಸಮುದ್ರದ ನೀರನ್ನು ತುಂಬಿ ಅಲ್ಲಿ ನೌಕೆಯನ್ನು ನಿರ್ಮಿಸಿ ಆನಂತರ ಸಮುದ್ರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಇನ್ನೂ ಇದಕ್ಕೆ ಬೇಕಾದ ಹಣವನ್ನು ಶೇಖರಿಸಲು ಇದರಲ್ಲಿ ನಿರ್ಮಿಸುವ ವಿಲ್ಲಾ ಮತ್ತು ಅಪಾರ್ಟ್ಮೆಂಟ್ಗಳನ್ನು ಈಗಲೇ ಸೇಲ್ ಮಾಡ್ತಿದ್ದಾರೆ. ಈಗ ಇದನ್ನು ಡಿಜಿಟಲ್ ರೂಪದಲ್ಲಿ ಖರೀದಿ ಮಾಡಿದ್ರೆ ಈ ನಿರ್ಮಾಣ ಪೂರ್ತಿಯಾದ ಮೇಲೆ ಫಿಸಿಕಲ್ ರೂಪದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದವ್ರಿಗೆ ಕೊಡ್ತಾರೆ. ಒಂದು ವೇಳೆ ಇದು ಪೂರ್ತಿಯಾದರೆ ಪ್ರಪಂಚದಲ್ಲಿರುವ ಭಾರಿ ನಿರ್ಮಾಣ ಮತ್ತು ಅತ್ಯಂತ ಕಾಸ್ಟ್ಲಿಯೆಸ್ಟ್ ನಿರ್ಮಾಣ ಇದೇ ಆಗುತ್ತೆ. ಇದನ್ನು ಆಕಾಶದಿಂದ ನೋಡಿದ್ರೆ ಸಮುದ್ರದಲ್ಲಿ ತೇಲುತ್ತಿರುವ ಒಂದು ಐಲ್ಯಾಂಡ್ ರೀತಿ ಕಾಣಿಸುತ್ತೆ. ಆದರೆ ಇದು ನಿರ್ಮಾಣ ಆಗೋದಕ್ಕೆ 20 years ಸಮಯ ಹಿಡಿಸುತ್ತೋ ಅಥವಾ 30 years ಸಮಯ ಹಿಡಿಸುತ್ತೋ ಯಾರಿಗೂ ಗೊತ್ತಿಲ್ಲ. ಏನೇ ಆಗಲಿ, ಈ ನಿರ್ಮಾಣ ಪೂರ್ತಿಯಾದರೆ ತುಂಬ ಅಮೇಜಿಂಗ್ ಆಗಿ ಇರುತ್ತೆ. ಇದು ಫ್ರೆಂಡ್ಸ್ ಭಾರಿ ನಿರ್ಮಾಣಕ್ಕೆ ಸಂಬಂಧಪಟ್ಟ ಒಂದು ಅಮೇಜಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.